ಎಲ್ಲರಿಗೂ ಕನ್ನಡ ತರಗತಿಗೆ ಸ್ವಾಗತ. ಈ ದಿನ ನಾವು ಹಸ್ತರೇಖೆ ಬದಲಿಸಿದ ಬಾಲಕ ಐದನೇ ಗದ್ಯ ಪಾಠವಾದಂತಹ ತಿಳಿ ಕನ್ನಡ ಪಠ್ಯ ಪುಸ್ತಕದಿಂದ ಓದುತ್ತಿದ್ದೇವೆ. ಈ ಇದರಲ್ಲಿ ಒಂದು ಸುಂದರವಾದ ಕತೆ ಇದೆ. ಇದು ಒಬ್ಬ ಬಾಲಕನ ಕತೆ. ಈ ಬಾಲಕ ಯಾರು ಅಂದರೆ ಪಾಣಿನಿ. ಪಾಣಿನಿ ಸಂಸ್ಕೃತ ರಚಿಸಿದಂಥ ಸಂಸ್ಕೃತದ ವ್ಯಾಕರಣವನ್ನು ರಚಿಸಿದಂತಹ ಪಾಣಿನಿ ಅವರ ಬಗ್ಗೆ ಇದೆ. ಇವರು ಏನಾಗುತ್ತೆ ನೋಡೋಣ. ಈ ಪಾಠದಲ್ಲಿ ಏನಿದೆ ಅಂತ ಹೇಳಿದರೆ, ತಕ್ಷಶಿಲಾ ಅನ್ನೋದು ಪ್ರಾಚೀನ ಕಾಲದಲ್ಲಿ ಭಾರತದಲ್ಲಿ ಅತಿ ದೊಡ್ಡ ಗುರುಕುಲ. ಗುರುಕುಲ ಅಂದರೆ ಅಲ್ಲಿ ಮಕ್ಕಳೆಲ್ಲ ಈಗೆಲ್ಲ ಯೂನಿವರ್ಸಿಟಿ ಅಂತ ಹೇಳ್ತೀವಲ್ಲ, ಹಾಗೆ ದೊಡ್ಡ ಗುರುಕುಲ ಇರುತ್ತೆ. ಅಲ್ಲಿ ಓದಬೇಕಂದ್ರೆ ಅವ್ರ ಮಕ್ಕಳು ಅಲ್ಲಿ ಓದ್ತಾ ಇದ್ದಾರೆ ತಂದೆ ತಾಯಿಗೆ ಒಳ್ಳೆಯ ಘನತೆಯ ವಿಷಯವಾಗಿರುತ್ತೆ. ಅಲ್ಲೆಲ್ಲ ಓದಿ ವಿದ್ಯಾವಂತರಾದವರಿಗೆ ತುಂಬ ಒಳ್ಳೆಯ ಗೌರವ ಸಿಗ್ತಾ ಇರುತ್ತೆ. ಹಾಗೆ ಒಬ್ಬ ತಾಯಿ ಏನು ಮಾಡ್ತಾಳೆ, ತನ್ನ ಮಗನೂ ಕೂಡ ಅಲ್ಲೇ ತಕ್ಷಶಿಲೆಯಲ್ಲಿ ಸೇರಿಸಿ ಓದಿಸ್ಬೇಕು ಅಂತ ಕರ್ಕೊಂಬರ್ತಾಳೆ ಗುರುವಿನ ಹತ್ರ. ಇಲ್ಲಿ ಕರ್ಕೊಂಬಂದ ತಕ್ಷಣ ಗುರುಗಳು ಹತ್ರ ಬಂದು ಹೇಳ್ತಾಳೆ ಅವ್ರ ತಾಯಿ. ಗುರುಗಳೇ, ಅವ್ರ ತಾಯಿ ಹೆಸರು ಏನು ಅಂತ ಅಂದರೆ ದಕ್ಷಿ. ಇಲ್ಲಿದ್ದಾರಲ್ಲ ಇವರು, ದಕ್ಷಿ ಕರ್ಕೊಂಡು ಬಂದು ಗುರುಗಳ ಹತ್ರ ಹೇಳ್ತಾಳೆ, ಗುರುಗಳೇ ನನ್ನ ಮಗಗೆ ವಿದ್ಯೆ ಕಲಿಸಿ ನೀವು ಅಂತ ಹೇಳ್ತಾರೆ. ಆಗ ಬಾಲಕ ನಿಂತ್ಕೊಂಡಿರ್ತಾನೆ ಅಲ್ಲಿ ಇಲ್ಲಿ ನೋಡ್ತಾ, ಅದು ಗುರುಕುಲ ಹೇಗಿದೆ ಅಂತ ನೋಡ್ತಾ ನಿಂತಿರ್ತಾನ ಬಾಲಕ. ಆ ಬಾಲಕನ ಕರೆದು ನೋಡ್ತಾರೆ ಗುರುಗಳು, ಕೈ ನೋಡ್ತಾರೆ. ಆಮೇಲೆ ಹೇಳ್ತಾರೆ ಅವ್ರ ತಾಯಿಗೆ, ಇಲ್ಲ ನಾನು ವಿದ್ಯೆ ಕಲಿಸೋಕ್ಕಾಗಲ್ಲ ಅಂತ ಹೇಳ್ತಾಳೆ. ಇಲ್ಲ ಪ್ಲೀಸ್ ದಯವಿಟ್ಟು ಕಲಿಸಿ ಅಂತ ಬೇಡ್ಕೊಳ್ತಾಳೆ ಆ ತಾಯಿ. ಆದರೆ ಗುರುಗಳು ಹೇಳ್ತಾರೆ, ಇಲ್ಲ ನೋಡಮ್ಮ ಅವನ ಕೈಯಲ್ಲಿ ವಿದ್ಯಾರೇಖೆ ಇಲ್ಲ, ವಿದ್ಯೆ ಹತ್ತಲ್ಲ ಅವನಿಗೆ, ಕರ್ಕೊಂಡು ಹೋಗು ನಾನು ಕಲ್ಸೋಕ್ಕಾಗಲ್ಲ ಅಂತ ಕಡ್ಡಿ ಎರಡು ತುಂಡು ಮಾಡ್ದಂಗೆ ಹೇಳಿಬಿಡ್ತಾರೆ. ಆಗ ತಾಯಿಗೆ ತುಂಬ ನಿರಾಸೆ ಆಗುತ್ತೆ, ಅಳು ಬರುತ್ತೆ. ಆ ತಾಯಿ ನೋವನ್ನು ನೋಡ್ತಾನೆ ಬಾಲಕ, ಗಮನಿಸ್ತಾನೆ ಹೆಂಗಾದರೂ ಮಾಡಿ ನಮ್ಮ ತಾಯಿ ಇಷ್ಟು ದುಃಖದಲ್ಲಿದ್ದಾಳೆ, ಆ ದುಃಖವನ್ನು ನಿವಾರಣೆ ಮಾಡಬೇಕು ಅಂತ ಮನಸ್ಸಲ್ಲಿ ಅಂದ್ಕೊತಾನೆ. ಆಮೇಲೆ ಸ್ವಲ್ಪ ಸಮಯ ಆಗುತ್ತೆ, ಬಾಲಕ ಮತ್ತೆ ಅಲ್ಲಿಗೆ ಗುರುಗಳ ಹತ್ರ ಬರ್ತಾನೆ. ಅವಾಗ ಗುರುಗಳು ಕೇಳ್ತಾರೆ, ಯಾಕೆ ಬಂದೆ ಮತ್ತೆ ಅಂತ. ಆವಾಗ ಹೇಳ್ತಾನೆ ಆ ಬಾಲಕ, ಗುರುಗಳೇ ವಿದ್ಯಾರೇಖೆ ಅಂದರೆ ಹೇಗಿರುತ್ತೆ ಅಂತ ಕೇಳ್ತಾನೆ. ಆವಾಗ ಆ ಬಾಲಕ ಅಷ್ಟು ನಮ್ರತೆಯಿಂದ ಕೇಳಿದಾಗ ಗುರುಗಳಿಗೆ ಇನ್ನೊಬ್ಬ ಬಾಲಕನ ಕರೆದು ತೋರಿಸಿ ಅವನ ಕೈ ತೋರಿಸಿ ಹೇಳ್ತಾನೆ, ನೋಡು ಇದೇ ಥರ ಇರುತ್ತೆ ವಿದ್ಯಾರೇಖೆ ಅಂತ ಹೇಳ್ತಾನೆ. ಆಗ ಆ ಹುಡುಗ ನೋಡ್ಕೊಳ್ತಾನೆ ವಿದ್ಯಾರೇಖೆ ಹೇಗಿರುತ್ತೆ ಅಂತ, ಇನ್ನೊಬ್ಬ ಹುಡುಗನ ಕೈಯಲ್ಲಿ ನೋಡಿಕೊಂಡು ಹೋಗ್ತಾನೆ. ಮತ್ತೆ ನಿರಾಶೆ ಆಗಿ ಹೊರಗೋಗ್ತಾನೆ, ಯೋಚನೆ ಮಾಡ್ತಾ ಕೂತ್ಕೊಳ್ತಾನೆ. ತನ್ನ ಕೈ ನೋಡ್ತಾ ನೋಡ್ತಾ ಅವನಿಗೆ ಒಂದು ಆಲೋಚನೆ ಬರುತ್ತೆ. ಅಲ್ಲಿ ತಕ್ಷಣ ಅಲ್ಲಿ ಬೆಣಚು ಕಲ್ಲಿರುತ್ತೆ, ಚೂಪಾದ ಕಲ್ಲು. ಬೆಣಚು ಕಲ್ಲನ್ನು ತಗೊಂಡು ಗಟ್ಟಿಯಾಗಿ ಕೈ ಮೇಲೆ ಅದೇ ರೀತಿ ಇನ್ನೊಂದು ಹುಡುಗನ ಕೈಯಲ್ಲಿ ನೋಡಿರ್ತಾನಲ್ವಾ ರೇಖೆ, ಅದೇ ಥರದ ರೇಖೆಯನ್ನು ತಾನು ಆ ಕಲ್ಲಿನಿಂದ ಕೆತ್ತುತ್ತಾನೆ. ಕೈಯಲ್ಲಿ ರಕ್ತ ಎಲ್ಲ ಬರುತ್ತೆ, ಚರ್ಮ ಕಿತ್ತೋಗುತ್ತೆ, ರಕ್ತ ಸುರಿಯಕ್ಕೆ ಆರಂಭಿಸಿದರೂ ಭಯನೇ ಇಲ್ಲ, ಹೇಗಾದರೂ ಮಾಡಿ ನಾನು ರೇಖೆ ಮೂಡಿಸ್ಕೋಬೇಕು ಕೈಯಲ್ಲಿ ಅಂತ ಒಂದು ಒಂದೇ ಉದ್ದೇಶ. ಆ ರೇಖೆ ಮೂಡಿಸ್ಕೊಂಡು ದಡ ದಡ ಗುರುಕುಲ ಒಳಗಡೆ ಹೋಗ್ತಾನೆ. ಹೋದ್ಮೇಲೆ ಗುರುಗಳೇ ನನ್ನ ಕೈಯಲ್ಲಿ ವಿದ್ಯಾರೇಖೆ ಮೂಡಿದೆ ನೋಡ್ರಿ ಇವಾಗ ಅಂತ ಹೇಳ್ತಾನೆ. ಆಮೇಲೆ ಗುರುಗಳ ಮುಂದೆ ಕೈ ಚಾಚ್ತಾನೆ, ಅದನ್ನು ನೋಡಿ ನಿಜವಾದ ವಿದ್ಯಾರೇಖೆ ಏನಲ್ಲ ಅದು ಮೂಡಿಸ್ಕೊಂಡಿರೋದು, ಆದರೂ ರಕ್ತ ಸುರಿತಾ ಇರುತ್ತೆ. ಆ ಪುಟ್ಟ ಕೈಗಳನ್ನು ಗುರುಗಳು ನೋಡಿ ಗಾಬರಿ ಆಗಿಬಿಡ್ತಾರೆ. ಮನಸ್ಸು ತುಂಬ ಕಲಕುತ್ತೆ, ಅಂದರೆ ತುಂಬ ಹೊಯ್ದಾಡುತ್ತೆ. ಅಯ್ಯೋ ಬಾಲಕ ಎಂಥ ಕೆಲಸ ಮಾಡ್ಕೊಂಬಿಟ್ನಲ್ಲ ಅಂತ ಮನಸ್ಸಲ್ಲಿ ಬೇಜಾರಾಗುತ್ತೆ ಅವರಿಗೆ. ಬಾಲಕನ ತಲೆ ಸವರುತ್ತಾನೆ, ಅಯ್ಯೋ ಎಂಥ ಕೆಲಸ ಮಾಡ್ಕೊಂಡಿದ್ದಾನಲ್ಲ ಅಂಥೇಳಿ ತಲೆ ಸವರಿಸಿ ಅಪ್ಪಿಕೊಂಡು ಹೇಳ್ತಾನೆ, ನಿನಗಲ್ಲದೆ ನಾನು ಬೇರೆ ಯಾರಿಗೆ ಕಲ್ಸೋಕ್ಕೆ ಸಾಧ್ಯ ಅಂಥೇಳಿ. ಅವನಲ್ಲಿರೋ ವಿದ್ಯೆ ಕಲಿಯುವ ಛಲ ಅಂದರೆ ಹೇಗಾದರೂ ಮಾಡಿ ನಾನು ಕಲಿಬೇಕು, ವಿದ್ಯಾರೇಖೆ ಇಲ್ಲ ಅಂತ ನನಗೆ ಗುರುಗಳು ಶಿಕ್ಷಣ ಕೊಡೋಕ್ಕೆ ಇಲ್ಲ ಅಂತ ಹೇಳಿಬಿಟ್ರು, ಹೇಗಾದರೂ ಮಾಡಿ ಮೂಡಿಸ್ಕೋಬೇಕು ಅಂಥೇಳಿ ಮಾಡ್ಕೊಂಬಂದಿದ್ದಾನೆ. ಇಂಥ ಶಿಷ್ಯನಿಗೆ ಬಿಟ್ಟರೆ ನಾನು ಯಾರಿಗೆ ದಾನ ಮಾಡಲಿ ಅಂಥೇಳಿ ಅವ್ರಿಗೂ ಕಣ್ಣಲ್ಲಿ ನೀರು ಬರುತ್ತೆ. ಆ ಬಾಲಕನಿಗೆ ಹೇಳ್ತಾನೆ, ನನ್ನ ನಾನು ಶಿಷ್ಯನಾಗಿ ಸ್ವೀಕರಿಸ್ತೀನಿ ಅಂಥೇಳಿ. ಅವರೇ ಪಾಣಿನಿ, ಅವರು ಪಾಣಿನಿ ಸತತ ಅಭ್ಯಾಸ, ಸತತ ಅಂದರೆ ನಿರಂತರವಾಗಿ ಅಭ್ಯಾಸ ಮಾಡಿ ಅದನ್ನು ಮತ್ತೆ ಮನನ, ರಿಪಿಟೇಷನ್ ಅಂತ ಹೇಳ್ತೀವಲ್ಲ, ಮನನ ಮಾಡಿಕೊಂಡು ಮನನ ಮಾಡಿದ್ದನ್ನು ಮತ್ತೆ ಚಿಂತನೆ ಮಾಡಿ ಓದೋದು, ಮತ್ತೆ ಅದನ್ನು ಮನನ ಮಾಡಿಕೊಳ್ಳೋದು, ಮತ್ತೆ ಚಿಂತನೆ ಮಾಡಿ ಪ್ರತಿಭೆಯನ್ನು ಹೊಸ ವಿಚಾರಗಳನ್ನು ಹೊರಹೊಮ್ಮಿಸ್ತ ಅಂದರೆ ಹೊಸ ಹೊಸ ವಿಚಾರಗಳನ್ನು ಅವರು ತರ್ತಾರೆ. ಹಾಗಾಗಿ ಏನಾಗುತ್ತೆ,
ಹೊಸ ಹೊಸ ವಿಚಾರಗಳನ್ನು ತರ್ತಾರೆ. ಸಂಸ್ಕೃತ ಭಾಷೆಗೆ ವ್ಯಾಕರಣ ಶಾಸ್ತ್ರವನ್ನು ರಚಿಸಿದವರೇ ಪಾಣಿನಿಯವರು. ಅದು ಜಗತ್ ಪ್ರಸಿದ್ಧವಾಗುತ್ತೆ. ಇಂದಿಗೂ ಕೂಡ ಪಾಣಿನಿಯವರ ವ್ಯಾಕರಣ ಶಾಸ್ತ್ರ ಸಂಸ್ಕೃತಕ್ಕೆ ಮೂಲ ಮಂತ್ರವಾಗಿದೆ. ಇದು 6ನೇ ಶತಮಾನದಲ್ಲಿ ಆಗಿರುವಂಥದ್ದು. ಇವರ ಗುರುಗಳ ಹೆಸರು ಉಪಪರ್ವ. ಇವರು ವಿದ್ಯಾರೇಖೆ ಇಲ್ಲದಿದ್ದರೂ ಏನು ಗೊತ್ತಾಗುತ್ತೆ ನಮಗೆ ಈ ಪಾಠದ ಇದ್ದ ಅಂದರೆ, ನಮ್ಮ ಹತ್ರ ವಿದ್ಯಾರೇಖೆ ಇಲ್ಲ ಅಂದರೂ ಕೂಡ ಸತತವಾದ ಪರಿಶ್ರಮ ಮತ್ತು ಪ್ರತಿಭೆಯಿಂದ ಪರಿಶ್ರಮ ಮತ್ತು ಪ್ರತಿಭೆಯಿಂದ ಸಾಧನೆ ಮಾಡಬಹುದು ಎಂಬುದು ಪಾಣಿನಿಯ ಉದಾಹರಣೆ. ನಮಗೆಲ್ಲ ಉದಾಹರಣೆಯಾಗಿದೆ ಪಾಣಿನಿಯವರ ಉದಾಹರಣೆ. ಇವರ ಹೆಸರು ಉಪಪರ್ವ, ಪಾಣಿನಿಯವರ ಗುರುಗಳ ಹೆಸರು. ಇದರಿಂದ ನಾವು ಏನು ಕಲಿಬೋದು ಅಂದರೆ, ಅಚ್ಚಲವಾದ ನಿರ್ಧಾರ ಗುರಿ ಇದ್ದಾಗ ನಮ್ಮ ಹತ್ರ ಏನೇ ಕುಂದುಕೊರತೆಗಳಿದ್ದರೂ ಕೂಡ ಅವನ್ನೆಲ್ಲ ಮೀರಿ ನಾವು ಬೆಳಿತೀವಿ. ನಾವು ಬಿಡೋಕ್ಕೆ ಯಾವುದೂ ಕಾರಣ ಆಗಲ್ಲ ಅಂತ ಹೇಳ್ತಾರೆ. ಇದರ ಅಭ್ಯಾಸ ಅರ್ಥಗಳನ್ನು ನೋಡೋಣ. ಅಭಿರುಚಿ ಅಂದರೆ ಆಸಕ್ತಿ, ಒಲವು, ಗಡಸು ಬಿರುಸು, ಛಲ ಹಠ, ಪೂರೈಸು ಪೂರ್ಣ ಮಾಡು, ಬೆಣಚುಕೊಳ್ಳು ಹೊಳಪಾದ ಚೂಪಾದ ಕಲ್ಲು, ವಿದ್ಯಾದಾನ ಶಿಕ್ಷಣ ನೀಡುವುದು, ಕಲಕು ಕದಡು ಅಂದರೆ ಮನಸ್ಸು ಹೊಯ್ದಾಡುತ್ತಲ್ಲ ಹಾಗೆ, ಘನತೆ ಹಿರಿಮೆ, ಪರಿಪರಿ ವಿವಿಧ ರೀತಿ, ಪ್ರಾಚೀನ ಹಿಂದಿನ, ಬೇಡು ವಿನಂತಿಸು, ವಿನೀತ ಸೌಜನ್ಯ ವಿಧೇಯ ಭಾಗಿದ. ಗುರುಕುಲ ಅಂದರೆ ಶಿಕ್ಷಣ ಕೇಂದ್ರ, ಪ್ರಾಚೀನ ಕಾಲದಲ್ಲಿರುವಂಥದ್ದು. ಕಡ್ಡಿ ಮುರಿದಂತೆ ಮಾತನಾಡು, ನಿಷ್ಠೂರವಾಗಿ ಹೇಳೋದು ಅಂದರೆ ಯಾವುದೇ ಒಂದು ಯೋಚನೆ ಮಾಡಿದೆ ಏನು ಅನಿಸುತ್ತೋ ಅದನ್ನ ತಟ್ ಅಂತ ಹೇಳೋದಕ್ಕೆ ಕಡ್ಡಿ ಎರಡು ತುಂಡು ಮಾಡ್ದಂಗೆ. ವಿದ್ಯಾರೇಖೆ ಅಂದರೆ ಹಸ್ತ ಸಾಮುದ್ರಿಕ ಶಾಸ್ತ್ರದ ಪ್ರಕಾರ ಅಂಗೈಯಲ್ಲಿ ವಿದ್ಯೆಯನ್ನು ಸೂಚಿಸುವ ಗೆರೆ. ಮನಸ್ಸು ಕಲಕು, ಮನಸ್ಸಿನಲ್ಲಿ ಉಂಟಾದ ಭಾವನೆಗಳು ಕದಡುವುದು. ತಲೆ ನೆವರಿಸು, ಪ್ರೀತಿಯಿಂದ ತಲೆಯ ಮೇಲೆ ಕೈಯಾಡಿಸು, ಸಾಂತ್ವನ ನೀಡು. ಪ್ರಶ್ನೆಗಳನ್ನು ನೋಡೋಣ. ಒಂದು ವಾಕ್ಯದಲ್ಲಿ ಉತ್ತರಿಸಿ. ಪ್ರಾಚೀನ ಭಾರತದ ಅತಿದೊಡ್ಡ ಗುರುಕುಲ ಯಾವುದು? ತಕ್ಷಶಿಲಾ ಗುರುಕುಲ. ಮಕ್ಕಳು ತಕ್ಷಶಿಲೆಯಲ್ಲಿ ಇಲ್ಲಿದೆಯಲ್ಲ ತಕ್ಷಶಿಲೆ ಗುರುಕುಲ. ಮಕ್ಕಳು ತಕ್ಷಶಿಲೆಯಲ್ಲಿ ಓದಬೇಕೆಂದು ತಂದೆ ತಾಯಿಗಳು ಏಕೆ ಆಸೆ ಪಡುತ್ತಿದ್ದರು? ಅದು ತುಂಬ ದೊಡ್ಡ ಗುರುಕುಲ ಆಗಿರೋದ್ರಿಂದ. ಪ್ರಾಚೀನ ಕಾಲದ ಅತಿ ದೊಡ್ಡ ಗುರುಕುಲ ಆಗಿರೋದ್ರಿಂದ ಎಲ್ಲರೂ ಅಲ್ಲೇ ಓದಬೇಕಂತ ಆಸೆ ಪಡ್ತಾ ಇದ್ರು. ತಾಯಿ ದಕ್ಷಿ ಗುರುಗಳಲ್ಲಿ ಏನೆಂದು ಬೇಡಿಕೊಂಡಳು? ತಾಯಿ ದಕ್ಷಿ ಏನಂತ ಕೇಳ್ತಾಳೆ? ನನ್ನ ಮಗನಿಗೆ ವಿದ್ಯಾದಾನ ಮಾಡಿ, ತನ್ನ ಮಗನಿಗೆ ವಿದ್ಯಾದಾನ ಮಾಡಬೇಕು ಅಂತ ಕೇಳ್ಕೊಳ್ತಾಳೆ. ಗುರುಗಳು ಬಾಲಕನ ಕೈ ನೋಡಿ ಏನೆಂದು ಹೇಳಿದರು? ವಿದ್ಯೆ ಹತ್ತುವುದಿಲ್ಲ, ವಿದ್ಯಾರೇಖೆ ಕೈಯಲ್ಲಿ ಇಲ್ಲ ಅಂತ ಹೇಳ್ತಾರೆ. ವಿದ್ಯಾರೇಖೆ ಕೈಯಲ್ಲಿ ಇಲ್ಲ, ಬಾಲಕನ ಕೈಯಲ್ಲಿ ವಿದ್ಯಾರೇಖೆಯನ್ನು ಯಾವುದರಿಂದ ಮೂಡಿಸಿಕೊಂಡನು? ಬೆಣಚುಕಲ್ಲಿನಿಂದ. ಇಲ್ಲಿದೆಲ್ಲ ಬೆಣಚುಕಲ್ಲಿನಿಂದ ವಿದ್ಯಾರೇಖೆಯನ್ನು ಮೂಡಿಸಿಕೊಂಡನು. ಪಾಣಿನಿಯ ಗುರುವಿನ ಹೆಸರು ಉಪಪರ್ವ. ಪಾಣಿನಿ ಯಾವ ಭಾಷೆಯಲ್ಲಿ ವ್ಯಾಕರಣ ರಚಿಸಿದ್ದಾನೆ? ಸಂಸ್ಕೃತದಲ್ಲಿ. ಇವನ್ನೇ 2-3 ವಾಕ್ಯಗಳಲ್ಲಿ ಉತ್ತರಿಸಬೇಕು. ಗುರುಗಳು ಬಾಲಕನಿಗೆ ವಿದ್ಯೆ ಕಲಿಸಲು ಏಕೆ ನಿರಾಕರಿಸಿದರು? ಏಕೆಂದರೆ ಬಾಲಕನ ಕೈಯಲ್ಲಿ ವಿದ್ಯಾರೇಖೆ ಇಲ್ಲದಿರುವುದರಿಂದ ಅವನಿಗೆ ವಿದ್ಯೆ ಹತ್ತುವುದು ಸಾಧ್ಯವಿಲ್ಲ, ಹಾಗಾಗಿ ನಾನು ವಿದ್ಯೆ ಕಲಿಸಲಾಗುವುದಿಲ್ಲ ಅಂತ ಹೇಳ್ತಾರೆ. ಬಾಲಕನ ತನ್ನ ಕೈಯಲ್ಲಿ ವಿದ್ಯಾರೇಖೆಯನ್ನು ಹೇಗೆ ಮೂಡಿಸಿಕೊಂಡನು? ಬಾಲಕನು ತನ್ನ ಕೈಯಲ್ಲಿ ಬೆಣಚಿನ ಕಲ್ಲಿನ ಮುಖಾಂತರ ಗಟ್ಟಿಯಾಗಿ ತಿದ್ದಿ ವಿದ್ಯಾರೇಖೆಯನ್ನು ಮೂಡಿಸಿಕೊಂಡನು. ಗುರುಗಳು ಪಾಣಿನಿಗೆ ವಿದ್ಯೆ ನೀಡಲು ಏಕೆ ಮನಸ್ಸು ಮಾಡಿದರು? ಬಾಲಕನ ಛಲವನ್ನು ನೋಡಿ, ವಿದ್ಯೆ ಕಲಿಯುವ ಛಲವನ್ನು ನೋಡಿ, ಅವನ ರಕ್ತ ಸುರಿಯುತ್ತಿರುವ ಕೈ ಮತ್ತು ವಿದ್ಯಾರೇಖೆಯನ್ನು ಮೂಡಿಸಿಕೊಂಡು ಬಂದ ರೀತಿಯನ್ನು ನೋಡಿ ಅವರಿಗೆ ಮತ್ತೆ ಮನಸ್ಸು ಬದಲಾಯಿಸಿ ಅವನಿಗೆ ವಿದ್ಯೆ ಕಲಿಸಲು ನಿರ್ಧಾರ ಮಾಡ್ತಾರೆ. ಪಾಣಿನಿ ಜಗತ್ ಪ್ರಸಿದ್ಧನಾದದ್ದು ಹೇಗೆ? ಪಾಣಿನಿಯು ಸಂಸ್ಕೃತದಲ್ಲಿ ವ್ಯಾಕರಣವನ್ನು ರಚಿಸಿ ಜಗತ್ ಪ್ರಸಿದ್ಧನಾದನು. ಅವನ ಕೈಯಲ್ಲಿ ವಿದ್ಯಾರೇಖೆ ಇಲ್ಲ, ವಿದ್ಯೆ ಹತ್ತುವುದಿಲ್ಲ. ಯಾರು ಯಾರಿಗೆ ಹೇಳಿದರು? ಗುರುಗಳು ದಕ್ಷಿಗೆ ಹೇಳಿದರು. ಉಪಪರ್ವ ಗುರುಗಳು ದಕ್ಷಿಗೆ ಹೇಳಿದರು, ಮಗುವಿನ ತಾಯಿಗೆ. ಈಗೋ ನೋಡು, ಇದು ವಿದ್ಯಾರೇಖೆ. ಇದು ಗುರುಗಳು ಬಾಲಕನಿಗೆ ಹೇಳಿದರು. ಗುರುಗಳೇ, ನನ್ನ ಕೈಯಲ್ಲಿ ವಿದ್ಯಾರೇಖೆ ಮೂಡಿದೆ, ಇದನ್ನು ಬಾಲಕನು ಗುರುಗಳಿಗೆ ಹೇಳಿದರು. ಬಾಲಕನು ಬೆಣಚುಕಲ್ಲಿಂದ ತನ್ನ ಕೈ ಮೇಲೆ ವಿದ್ಯಾರೇಖೆಯನ್ನು ಕೊರಿದನು. ಇಲ್ಲಿ ನೀವು ಬರೀಬೇಕು ವಿದ್ಯಾರೇಖೆ ಅಂತ. ಪಾಣಿನಿಯ ತಾಯಿ ಹೆಸರು ದಕ್ಷಿ. ಪಾಣಿನಿಯು 6ನೇ ಶತಮಾನ. ಪ್ರಾಚೀನ ಭಾರತದ ಅತಿದೊಡ್ಡ ಗುರುಕುಲ ತಕ್ಷ ಇಲ್ಲಿದೆ ಅಲ್ವಾ? ಯಾವುದು ಪಾಣಿನಿಯ ತಕ್ಷಶಿಲೆ
ಈ ಸ್ವಂತ ವಾಕ್ಯದಲ್ಲಿ ನೀವು ಬರೀಬೇಕು. ಪ್ರಾಚೀನ ಪ್ರಾಚೀನ ಕಾಲದಲ್ಲಿ ತಕ್ಷಶಿಲೆಯು ಒಂದು ದೊಡ್ಡ ಗುರುಕುಲವಾಗಿತ್ತು. ಈ ಸೆಂಟೆನ್ಸ್ ನೀವು ಇಲ್ಲಿ ಬರೀಬೇಕು. ಅಭಿರುಚಿ, ನನಗೆ ಚಿತ್ರವನ್ನು ಬಿಡಿಸುವ ಅಭಿರುಚಿ ಇದೆ. ಪೂರೈಸು, ನಾವೆಲ್ಲ ತಂದೆ ತಾಯಿಯ ಆಸೆಯನ್ನು ಪೂರೈಸಬೇಕು. ವಿನೀತ, ವಿನೀತವಾಗಿ ನಾವು ಗುರುಗಳೊಂದಿಗೆ ಮಾತನಾಡಬೇಕು. ಪರಿಪರಿಯಾಗಿ, ನಾನು ದಕ್ಷಿಯು ಪರಿಪರಿಯಾಗಿ ಗುರುಗಳ ಹತ್ತಿರ ವಿದ್ಯೆ ತನ್ನ ಮಗನಿಗೆ ವಿದ್ಯೆ ಕಲಿಸು ಅಂತ ಬೇಡಿಕೊಂಡಳು. ಈ ರೀತಿ ನೀವೇ ಇದನ್ನೆಲ್ಲ ನೀವು ಪ್ರಾಚೀನ ವಿದ್ಯಾ ವಿದ್ಯಾರೇಖೆ ಬರೆಯೋದನ್ನು ಪ್ರಾಕ್ಟೀಸ್ ಮಾಡಬೇಕು. ವಿದ್ಯೆಯನ್ನು ತಿಳಿದುಕೋ ಅಥವಾ ಅರ್ಥ ಮಾಡಿಕೋ, ಆಸಕ್ತಿ ಇಲ್ಲದೆ ಅಭ್ಯಾಸ ಮಾಡಿದರೆ ವಿದ್ಯೆ ಹತ್ತುವುದಿಲ್ಲ. ವಿದ್ಯೆ ಹತ್ತು ವಾಕ್ಯ ಪ್ರಯೋಗ ಇಲ್ಲಿಗೆ ಈ ಪಾಠವನ್ನು ಮುಗಿಸೋಣ. ಎಲ್ಲರಿಗೂ ವಂದನೆಗಳು.